ಅಧಿಕಾರ ನಡೆಸಿ ಅಂತ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದು. ಯಾವ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟಿದ್ರು ನಾಚಿಕೆ ಆಗಬೇಕು ಇವರಿಗೆ. ಗುಲಾಮನ್ ಥರ ಟ್ರೀಟ್ ಮಾಡೋ ಮುಖ್ಯಮಂತ್ರಿನ ನಡೆಸ್ಕೊಂಡಂಥದ್ದೇನಿದೆ ಇವರು? ಮುಖ್ಯಮಂತ್ರಿ ಆದ ಒಂದೇ ತಿಂಗಳಲ್ಲಿ ಹೇಳಿದ್ದೀನಿ ನಾನು, ನಾನು ವಿಷಕಂಠನ ಅಂತ ಹೇಳಿ. ನಾನು ಇವತ್ತೇನು ರೈತರ ಅವರ ಸುರ್ಜೀವಾರ ಹೇಳೋರಲ್ಲ, ಅವ್ರ ಯೋಗ್ಯತೆಗೆ ಪತ್ರ ಬರೆದಲ್ಲ. 2008-09 ಆಪರೇಷನ್ ಕಮಲ ಚುನಾವಣೆ ಸಿದ್ದರಾಮಯ್ಯ ಎಷ್ಟಿಗೆ ಡೀಲ್ ಮಾಡಿದ್ರು ಕಾಂಗ್ರೆಸ್ನ 8 ಕ್ಯಾಂಡಿಡೇಟ್ನ ಸೋಲಿಸ್ಲಿಕ್ಕೆ, ಸುಪಾರಿ ಎಷ್ಟಿಗೆ ತಗೊಂಡಿದ್ರು, ಉತ್ತರ ಕೊಡ್ತೀರಾ ಬಹಿರಂಗ ಚರ್ಚೆಗೆ ಅಂದರೆ ಇವತ್ತವ್ರಿಗೆ ಚರ್ಚೆಗೆ ಉಸಿರಿಲ್ಲ ಅವ್ರದ್ದು. ದಿನ ಅಲ್ಲೆಲ್ಲ ಭಾಷಣ ಮಾಡ್ಕೊಂಡು ಹೊರಟವ್ರೀಗ ಕೊಟ್ಟ ಕುದುರೆ ಏರಲ್ಲ ಅವರದು. ಎಂಥದ್ದು ವೀರನೂ ಅಲ್ಲ ಧೀರನೂ ಅಲ್ಲ, ಕುದುರೆ ಕೊಟ್ಟುಬಿಟ್ಟು ಕುದುರೆ ಕಾಲನೇ ಕಟ್ ಮಾಡಕ್ಕೆ ಏರ್ ಓಡ್ಸಪ್ಪ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ್ ಓಡಿಸೋದು ನಾನು? ಕುದುರೆ ಕಾಲನ ಕಟ್ ಮಾಡಿದಾರೆ ಇವರು, ಇನ್ನು ಕುದುರೆ ತಗೊಂಡು ಎಲ್ಲಿ ಓಡಾಡಲಿ? ವೀರನ ಪೌರುಷ ತೋರಿಸ್ತೀವಿ. ಇಲಾಖೆಗಳು ಅವ್ರಿಗೆ ಬೇಕಾದವೆಲ್ಲ ತಗೊಂಡ್ರು, ಅವ್ರು ತಗೊಂಡು ಉಳಿದಿದ್ದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಂಬರ್ಸು ನಾವು 78 ಇದ್ದೀವಿ, ನಮ್ಗೆ ಇಷ್ಟೇ ಬೇಕು ಅಂತ ಅದು ಬೇರೆ ತಗೊಂಡ್ರು. ಇದು ಅನ್ಕಂಡೀಷನ್ ಅಲ್ಲ, ಇಲ್ಲ ನಾವೇನು ಇವ್ರತ್ತು ಅರ್ಜಿ ಹಾಕೊಂಡು ಹೋಗಿದ್ವಾ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಕೊಟ್ಟು ನಮ್ಮನ್ನು ಮುಗಿಸ್ಲಿಕ್ಕೆ, ಸ್ಲೋ ಪಾಯ್ಸನ್ ಹಾಕ್ಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ಬಂದವರು ಇವರು. ಅವರೇ ಹೇಳೋರು ನೆನ್ನೆ ಅಲ್ಲೆಲ್ಲ ಮೈಸೂರಿನಲ್ಲೋ ಚಾಮುಂಡೇಶ್ವರಿ ಇಲ್ಲೋ ಇದೆಲ್ಲ ಚಾಮರಾಜನಗರದಲ್ಲಿ ಜೆ ಡಿ ಎಸ್ ಪಕ್ಷ ಎಂಥದ್ದು ನಂಬಿಕೆಗೆ ಅರ್ವಾದ ಪಕ್ಷ ಅಲ್ಲ ಅದು, ಯಾವ ಕಾರಣಕ್ಕೂ ಬೇಡ ಅವ್ರ ಜೊತೆ ಸರ್ಕಾರ ಮಾಡೋದು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಕೇಂದ್ರದ ರಾಹುಲ್ ಗಾಂಧಿ ಅವರಿಗೆಲ್ಲ ಹೇಳಿದ್ದು ಕೇಳಿಲ್ಲ ಅಂತ ಹೇಳಿದ್ದಾರೆ. ಮತ್ತಷ್ಟೆಲ್ಲ ಗೊತ್ತಿದ್ದು ಯಾಕ್ರಪ್ಪ ಬಂದ್ರಿ ಮನೆ ಮಗಳು ಕೈ ಕಾಲು ಹಿಡ್ಕೊಂಡು ಈಗ ಭಾಷಣ ಮಾಡ್ಕೊಂಡು ರೈತ ವಿರೋಧಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಯೋಗ್ಯತೆಗೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರೆ ಒಂದು ದಿವಸ ಹೋಗಿ ನೋಡಕ್ ಬರಲಿಲ್ಲ. ಕುಮಾರಸ್ವಾಮಿ ದೇವೇಗೌಡರು ರೈತರ ಕುಟುಂಬಕ್ಕೆ ಪರಿಹಾರ ಕೊಟ್ಕೊಂಡು ಹೊರಟಿದ್ದು. ರೈತರ ಬಗ್ಗೆ ಯಾವ ರೀತಿ ರೈತರನ್ನ ಕಾಪಾಡಬೇಕು ಅನ್ನೋದು ಕಾಂಗ್ರೆಸ್ BJP ನಾನು ಕಲಿಬೇಕಾಗಿಲ್ಲ. ನಾವು ಹುಟ್ಟಿರೋದು ರೈತರಾಗಿ, ಸಾಯೋದು ರೈತರಾಗಿ, ನಾವು ರೈತರ ಮಕ್ಕಳಾಗಿ. ನಾವೇನು ದೊಡ್ಡ ದೊಡ್ಡ ಇಂಡಸ್ಟ್ರಿ ಕಟ್ಟಿಲ್ಲ, ಇಲ್ಲ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಕೊಂಡು ಓಡಾಡಿಲ್ಲ. ನಾವು ರೈತರ ಬದುಕೆ ಇವತ್ತು ನಾವು ಮಾಡ್ತಾ ಇರೋದು. ನಿಮ್ಮಿಂದ ಕಲಿಬೇಕು ರೈತರನ್ನ ಯಾವ ರೀತಿ ಉಳಿಸ್ಬೇಕು ಅಂತ ಹೇಳಿ. ಏನಾಗಿದೆ ಇವತ್ತು 75 ವರ್ಷ ಈ ದೇಶ ಆಳಿದ್ರಲ್ಲ, ಅದು 40 ವರ್ಷ 45 ವರ್ಷ 5 ವರ್ಷ ಆಳಿದ್ರಲ್ಲಪ್ಪ ಸಿದ್ದರಾಮಯ್ಯವರೇ. ಈಗ ಪಂಚರತ್ನ ಅಂತ ಏನೋ ಬಾ, ನಿಮ್ಮೊಬ್ಬರಿಗೆಲ್ಲ ಬರೋದು ಆ ಕಡೆ ಬಂದಾಗ ಮಾತಾಡ್ತೀನಿ. 5 ವರ್ಷ ಇದ್ರಲ್ಲಪ್ಪ, ಈಗ ಅದೆಂಥದ್ದು 200 ಯೂನಿಟ್ ಖಚಿತ, 2000 ಉಚಿತ, ಅದೇ ಒಂದು ಚಡ್ಡಿ ತಗೊಂಡ್ರೆ 2 ಚಡ್ಡಿ ಫ್ರೀ ಅಂತ ಅಲ್ವೇ ಅವ್ರ ಭಾಷೆಯಲ್ಲಿ ಹೇಳೋದಿದು. ಆ ಭಾಷೆ ನಾನು ಪ್ರಯೋಗ ಮಾಡಬಾರ್ದು. ಈ ಗಿರಾಕಿ ಹೇಳೋದು ಸಿದ್ದರಾಮಯ್ಯ ನನಗೆ ಗಿರಾಕಿ ಅಂತ ಏನು ಹೇಳ್ತಾರೆ? ಈ ಗಿರಾಕಿ ಏನು ಮಾಡ್ಕೊಂಬಂದ 5 ವರ್ಷದ ಈ ಗಿರಾಕಿ ಏನು ಮಾಡಿದ್ದು? 5 ವರ್ಷ ಜನ ಏನು ಆನಂದಮಯವಾಗಿದ್ದಾರಾ? 5 ಕೆಜಿ ಅಕ್ಕಿ ಕೊಡ್ತಿದ್ದಂಗೆ. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನು ಕಲಿಯೋದಕ್ಕೆ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.